ಶ್ರೀ ಗುರುಭ್ಯೋ ನಮಃ. ಹರಿಹಿ ಓಂ. ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರುವೇ ನಮಃ. ಆತ್ಮೀಯ ವೀಕ್ಷಕರೇ, ನಿಮ್ಗೆಲ್ಲರಿಗೂ ಕೂಡ ಸಂತೋಷ ಭಟ್ ಮಾಡುವ ನಮಸ್ಕಾರಗಳು. ವೀಕ್ಷಕರೇ, ಪ್ರತಿ ಸಲನೂ ಕೂಡ ಅದ್ಭುತವಾಗಿರ್ತಕ್ಕಂಥ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಸಬ್ಜೆಕ್ಟ್. ಇವತ್ತಿನ ದಿವಸ ಒಂದು ಥರದ ಅದ್ಭುತವಾಗಿರ್ತಕ್ಕಂಥ ಸಿದ್ಧಿಯ ಬಗ್ಗೆ ನಾವು ಮಾತಾಡೋಣ. ನೀವು ಈ ಒಂದು ಸಿದ್ಧಿಯನ್ನು ನೀವು ಬಹಳ ಸುಲಭವಾಗಿ ಅದನ್ನು ಕಲ್ತ್ಕೊಂಡು ಅದನ್ನು ನೀವು ಮಾಡೋಕ್ಕೆ ಪ್ರಾರಂಭ ಮಾಡಿ, ಕಷ್ಟಾತಿ ಕಷ್ಟವಾಗಿರ್ತಕ್ಕಂಥ ದೇವಿಯರನ್ನು ಕೂಡ ನೀವು ಜಾಗೃತಗೊಳಿಸ್ಬೋದು. ಜಾಗೃತ ಅಂದರೆ ನಿದ್ದೆಯಿಂದ ಆ ದೇವಿಯನ್ನು ಎಪ್ಸೋ ಅಂಥದ್ದು. ಅಂತಹ ಒಂದು ಅದ್ಭುತವಾಗಿರ್ತಕ್ಕಂಥ ವಿಷಯವನ್ನು ಇವತ್ತು ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಏನಪ್ಪ ಆ ವಿಷಯ ಅಂತ ಹೇಳಿದ್ರೆ, ಪ್ರತಿಯೊಂದು ದೇವಿಯರಿಗೂ ಕೂಡ ಒಂದು ಶಕ್ತಿಯ ಒಂದು ವಿಪರೀತವಾಗಿರ್ತಕ್ಕಂಥ ಒಂದು ಪರಿಮಿತಿ ಇದೆ. ಆ ಶಕ್ತಿಯನ್ನು ನಾವು ನಮ್ಮಂತೆ ಅಂದರೆ ನಮಗೆ ಆ ದೇವಿಯು ಫೇವರ್ ಆಗಿ ನಾವು ಕೇಳುವಂತಹ ವರವನ್ನು ಕೊಡುವಂತೆ ಮಾಡ್ಕೊಳ್ಳೋಕ್ಕೆ ನಮಗೆ ಮುಖ್ಯವಾಗಿರ್ತಕ್ಕಂಥದ್ದು ಸಾಧನ ಯಾವುದು ಅಂದರೆ, ನಮ್ಮ ಹತ್ರ ಎಷ್ಟೇ ದುಡ್ಡಿದ್ರೂ, ನಾವು ಎಷ್ಟೇ ಪೂಜೆ ಪುನಸ್ಕಾರಗಳು, ಅಲಂಕಾರ, ಹೋಮ ಏನೇ ಮಾಡಿದ್ರೂ ಕೂಡ ಅದು ದೇವಿಯನ್ನು ಪ್ರಸನ್ನಗೊಳಿಸೋಕ್ಕಾಗಲ್ಲ. ದೇವಿಯನ್ನು ಪ್ರಸನ್ನಗೊಳಿಸಬೇಕು ಅಂತ ಹೇಳಿದ್ರೆ ಅದಕ್ಕೆ ಸಿದ್ಧಿ ಅಂತಕ್ಕಂಥದ್ದು ತುಂಬ ಇಂಪಾರ್ಟೆಂಟು. ಸೊ ಅದರಲ್ಲಿ ನಾವು ಯೋಗಿನಿ ಸಿದ್ಧಿ, ಯಕ್ಷಿಣಿ ಸಿದ್ಧಿ, ಕರ್ಣಪಿಶಾಚಿನಿ ಸಿದ್ಧಿ, ಕಾಳಿ ಸಿದ್ಧಿ, ಭದ್ರಕಾಳಿ, ಸ್ಮಶಾನ ಕಾಳಿ ಸಿದ್ಧಿ, ವೀರಭದ್ರ ಸಿದ್ಧಿ, ಅಘೋರ ಸಿದ್ಧಿ, ಮೃತ್ಯುಂಜಯ ಸಿದ್ಧಿ, ಮುನೇಶ್ವರ ಸಿದ್ಧಿ, ಪ್ರತಿಯೊಂದು ದೇವರನ್ನು ಕೂಡ ಸಿದ್ಧಿ ಮಾಡಿಕೊಳ್ಳುವಂತಹ ಒಂದು ಸುಲಭ ವಿಧಾನ ಯಾವುದು ಅಂದರೆ ಮಂತ್ರ. ನಮಗೆ ಕರೆಕ್ಟಾಗಿರ್ತಕ್ಕಂಥ ಒಂದು ಮಂತ್ರದ ಶಕ್ತಿಯ ಬಗ್ಗೆ ನಾವು ತಿಳ್ಕೊಂಡು ಆ ಮಂತ್ರವನ್ನು ಫಸ್ಟ್ ನಾವು ಕಲ್ತ್ಕೋಬೇಕು. ಕಲ್ತ್ಕೊಂಡು ಆ ಮಂತ್ರದಿಂದನೇ ನಮ್ಗೆ ಯಾವ ದೇವರು ಬೇಕೋ ಆ ದೇವರನ್ನ ಹೊಲಿಸ್ಕೊಳ್ಳೋಕ್ಕೆ ನಾವು ತಂತ್ರವನ್ನು ಬಳಸ್ಕೋಬೇಕು. ಯಂತ್ರ, ತಂತ್ರ, ಮಂತ್ರ ಅಂತ ಹೇಳ್ತೀವಿ. ಈ ಯಂತ್ರ, ತಂತ್ರ, ಮಂತ್ರ ಮೂರನ್ನು ಕೂಡ ನಮ್ಗೆ ಗೊತ್ತಿದ್ರೆ ಎಂತಹ ದೇವಿಯನ್ನ ಬೇಕಾದರೂ ಕೂಡ ನಮಗೆ ಹೊಲಿಸ್ಕೊಳ್ಳುವಂಥ ಶಕ್ತಿ ಬರುತ್ತೆ. ಯಂತ್ರ ಬಹಳ ಸುಲಭ. ಯಂತ್ರ ಅಂತ ಹೇಳಿದ್ರೆ ಒಂದು ದೇವಿಯ ಪ್ರತಿಮೆ ಕೂಡ ನಾವು ಇಟ್ಕೋಬಹುದು. ಇಲ್ಲ, ನಮಗೆ ಈ ಗುರುಗಳು ಏನಾದರೂ ಹೇಳ್ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ನಾವು ತಾಮ್ರದ ತಗಣ್ಣಲ್ಲೆಲ್ಲ ಬರ್ಕೋಬಹುದು. ಇಲ್ಲ ಅಂತ ಹೇಳಿದ್ರೆ ಒಂದು ಬೆಳಕನ್ನು, ಒಂದು ದೀಪದ ಬೆಳಕನ್ನು ಇಟ್ಕೋಬಹುದು. ಇದೆಲ್ಲ ಯಂತ್ರ ಸ್ವರೂಪನೇ. ತಂತ್ರ ನಾವು ಮೊದಲಿಗೆ ಇವತ್ತಿನ ದಿವಸ ನಾನು ಹೇಳ್ಕೊಡ್ತಾ ಇರ್ತಕ್ಕಂಥದ್ದು ತಂತ್ರ. ಮುಂದೆ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಸಿದ್ಧಿ ಅಂದರೆ ಅದು ಮಂತ್ರ. ಈ ಯಂತ್ರ, ತಂತ್ರ, ಮಂತ್ರ ಮೂರು ಕೂಡ ಗೊತ್ತಿದ್ರೆ ಸುಲಭವಾಗಿ ದೇವಿಯನ್ನ ನೀವು ಶಕ್ತಿ ಸಾಧನೆಯನ್ನ ಮಾಡಿ ಹೊಲಿಸ್ಕೋಬಹುದು. ಇದಕ್ಕೆ ಮೂಲ ಮಂತ್ರಗಳು ತುಂಬಾ ಹೆಲ್ಪ್ ಮಾಡುತ್ತೆ. ಮೂಲ ಮಂತ್ರದಿಂದ ಪ್ರತಿ ದೇವಿಯನ್ನು ಕೂಡ ಹೊಲಿಸ್ಕೊಳ್ಳುವಂತ ಶಕ್ತಿ ಇರುತ್ತೆ. ಅದಕ್ಕೆ ನೀವು ಏನ್ ಮಾಡಬೇಕು ಅಂತ ಹೇಳಿದ್ರೆ, ಪ್ರಾತಃ ಕಾಲದಲ್ಲಿ ಇದನ್ನ ನೀವು ಕರೆಕ್ಟಾಗಿ ಒಂದು ಮಂಡಲ ಅಂದ್ರೆ 48 ದಿನ ಫಾಲೋಅಪ್ ಮಾಡಿಬಿಟ್ರೆ ನೀವು ನಿಮ್ಗೆ ಬೇಕಾಗಿರ್ತಕ್ಕಂಥ ಇಷ್ಟ ದೇವರನ್ನ ಹೊಲ್ಸ್ಕೊಳ್ಳೋಕ್ಕೆ ನಿಮ್ಗೆ ಅನುಕೂಲ ಆಗುತ್ತೆ. ಇದನ್ನ ಆಂಜನೇಯಂದು ಬೇಕಾದ್ರೂ ಮಾಡ್ಕೊಳ್ಳಿ, ಮುನೇಶ್ವರ ಬೇಕಾದ್ರೂ ಮಾಡ್ಕೊಳ್ಳಿ, ಗಣೇಶನ್ ಮಾಡ್ಕೊಳ್ಳಿ, ದೇವಿಯರ್ದು ಮಾಡ್ಕೊಳ್ಳಿ. ಯಾವುದು ಮಾಡಿದ್ರು ಕೂಡ ನಾನು ಹೇಳ್ಕೊಡುವಂತ ಈ ಒಂದು ಸಿದ್ಧಿ ಇದೆಯಲ್ಲ, ಇದು ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಏನ್ ಮಾಡಬೇಕು, ಪ್ರಾತಃ ಕಾಲದಲ್ಲಿ 5 ರಿಂದ 6 ಗಂಟೆ ಒಳಗಡೆ ಎದ್ದು ಸ್ನಾನ, ನಿಮ್ಮ ಇಷ್ಟ ದೇವರಿಗೆ ಪೂಜೆಯನ್ನು ಮಾಡಿ ಒಂದು ಶುದ್ಧವಾಗಿರ್ತಕ್ಕಂಥ ಸ್ಥಳದಲ್ಲಿ, ಆ ಶುದ್ಧವಾಗಿರ್ತಕ್ಕಂಥ ಸ್ಥಳದಲ್ಲಿ ಒಂದು ಚಾಪೆನೋ, ಒಂದು ಮಣೆನೋ, ಅಥವಾ ಏನಾದರೂ ಒಂದು ಆಸನನೋ. ಪಾಪ ಕೆಲವ್ರಿಗೆ ಏನಾಗುತ್ತೆ, ಕೆಳಗಡೆ ಕೂತ್ಕೊಳ್ಳೋಕ್ಕಾಗಲ್ಲ, ಅವ್ರು ಚೇರ್ ಮೇಲೆ ಬೇಕಾದ್ರೂ ಕೂತ್ಕೋಬೋದು ಇದನ್ನು ಮಾಡಬೇಕಾದ್ರೆ. ಸೊ ಕೂತ್ಕೊಳ್ಳಿ, ಕೂತ್ಕೊಂಡು ಏನು ಮಾಡಬೇಕಪ್ಪ ಅಂತ ಹೇಳಿದ್ರೆ, ಮೊದಲಿಗೆ ಆ ಒಂದು ಗಣೇಶನ ಸ್ಮರಣೆಯನ್ನು ಮಾಡ್ಕೋಬೇಕು. ಎಲ್ಲ ಯಾಕಂದರೆ ಎಲ್ಲ ಕೆಲಸಗಳಿಗೂ ತುಂಬ ಅದ್ಭುತವಾಗಿರ್ತಕ್ಕಂಥ ಒಂದು ನಮಗೆ ಶಕ್ತಿಯನ್ನು ಕೊಡುವಂಥ ದೇವ್ರು ಯಾವುದು, ನಿರ್ವಿಘ್ನವಾಗಿ ನಮ್ಮನ್ನು ನಡೆಸುವಂಥ ದೇವ್ರು ಯಾವುದು ಅಂದರೆ ಗಣೇಶ. ಆ ಗಣೇಶನ ಒಂದು ಪ್ರಾರ್ಥನೆಯನ್ನು ಮೊದಲಿಗೆ ಮಾಡ್ಕೊಳ್ಳಿ. ಗಣೇಶನ ಪ್ರಾರ್ಥನೆಯನ್ನು ಮಾಡಿಕೊಂಡು ಮಂತ್ರವನ್ನು
ನಾವು ಶುರು ಮಾಡೋಕ್ಕಿಂತ ಮುಂಚೆ ಶುದ್ಧಿಯನ್ನು ಮಾಡ್ಕೊಳ್ಳಿ. ಶುದ್ಧಿ ಅಂದರೆ ಏನಿಲ್ಲ, ನೀವು ಆಲ್ರೆಡಿ ಸ್ನಾನ ಮಾಡಿರ್ತೀರಾ, ಕುಂಕುಮನೋ ಭಸ್ಮನೋ ಗಂಧನೋ ಎಲ್ಲ ಹಚ್ಕೊಂಡಿರ್ತೀರಾ, ಜಸ್ಟ್ ಒಂದು ಚಮಚ ನೀರು ತಗೊಂಡು ಆ ಗಂಗೆನ ಸ್ಮರಣೆ ಮಾಡಿಕೊಂಡು ನಿಮ್ಮ ಮೇಲೆ ಚಿಮ್ಸ್ಕೊಳ್ಳೋದು ಶುದ್ಧಿ. ಶುದ್ಧಿ ಮಾಡಿಕೊಂಡು ಯಾವ ದೇವರ ನೀವು ಒಂದು ಮಂತ್ರವನ್ನು ಜಪ ಮಾಡ್ತೀರೋ, ಫಸ್ಟು ನೀವು ಏನು ಮಾಡಬೇಕು ಅಂದರೆ ಮಂತ್ರಕ್ಕೆ ಶಕ್ತಿಯನ್ನು ಕೊಡಬೇಕು, ಪ್ರಾಣವನ್ನು ಕೊಡಬೇಕು. ಮಂತ್ರಕ್ಕೆ ಪ್ರಾಣವನ್ನು ಕೊಟ್ಟಾಗ ನೀವು ಸಿದ್ಧಿ ಮಾಡಿಕೊಳ್ಳುವಂಥ ದೇವರಿಗೆ ತುಂಬ ಚೆನ್ನಾಗಿ ನಿಮಗೆ ಅದು ಅನುಕೂಲ ಆಗುತ್ತೆ. ಹೇಗೆ ಮಂತ್ರಕ್ಕೆ ಪ್ರಾಣ ಕೊಡೋದು? ಎಲ್ಲ ಮಂತ್ರಗಳಿಗೂ ಕೂಡ ಒಂದು ಶಾಪ ಅಂತಕ್ಕಂಥದ್ದು ಇರುತ್ತೆ. ಆ ಶಾಪ ಇದ್ದಾಗ ನಾವು ಡೈರೆಕ್ಟಾಗಿ ನೋಡಿ, ಕೆಲವರೆಲ್ಲ ಏನು ಮಾಡಿದ್ದಾರೆ ಇವಾಗ ಕ್ಲಾಸ್ಗಳು ಮಾಡಿಬಿಟ್ಟು ಡೈರೆಕ್ಟಾಗಿ ಮಂತ್ರಗಳನ್ನ ಕೊಟ್ಬಿಡ್ತಾರೆ ಅವರಿಗೆ ಶಿಷ್ಯಂದರಿಗೆ ಡೈರೆಕ್ಟ್ ಮಂತ್ರ. ಅದು ಎಷ್ಟು ಸಾವಿರ ಮಾಡಿದ್ರು ಎಷ್ಟು ಲಕ್ಷ ಮಾಡಿದ್ರು ಕೂಡ ಸಿದ್ಧಿನೇ ಆಗಲ್ಲ. ಇವತ್ತು ನಾನು ಈ ಸಬ್ಜೆಕ್ಟ್ ಮಾಡ್ತಾ ಇರೋದು ಅದೇ ಕಾರಣಕ್ಕೆ. ಒಬ್ಬರು ಪಾಪ ಬಂದು ಮೊನ್ನೆ ಹೇಳಿದ್ರು, ಗುರುಗಳೇ ನಾನು ಸ್ವಲ್ಪ ದುಡ್ಡು ಜಾಸ್ತಿನೇ ಕೊಟ್ಬಿಟ್ಟು ಒಂದು ಕಡೆ ತೊಗೊಂಬಿಟ್ಟೆ ಕ್ಲಾಸು, ಆಮೇಲೆ ಅವ್ರು ಸಿದ್ಧಿ ಕೊಟ್ಟರು, ಆದರೆ ಎಷ್ಟೇ ಮಾಡಿದ್ರು ಕೂಡ ಅದು ನನಗೆ ಒಲ್ದಿಲ್ಲ, ಏನು ಮಾಡಬೇಕು ಅಂತ ಕೇಳಿದ್ರು. ನಾನು ಯಾವ ಥರದಲ್ಲಿ ನೀವು ಹೇಳಿದ್ರೆ ಹೇಳಿ ಅಂತ ಹೇಳಿದ್ರೆ, ಅವರು ಡೈರೆಕ್ಟಾಗಿ ಮಂತ್ರವನ್ನೇ ಇವರಿಗೆ ಕೊಟ್ಬಿಟ್ಟಿದ್ದಾರೆ. ಆದರೆ ಆ ಮಂತ್ರದಲ್ಲೂ ಕೂಡ ತುಂಬ ಲೋಪಗಳಿದೆ. ಅದಕ್ಕೆ ನಾನು ಹೇಳೋದೇನು ಅಂದರೆ, ಲೋಪ ಇಲ್ದಿರ್ತಕ್ಕಂಥ ಮಂತ್ರವನ್ನು ತಗೊಂಡು ಸಿದ್ಧಿಯನ್ನು ಮಾಡಿಕೊಂಡಾಗ ಅನುಕೂಲ ಆಗುತ್ತೆ. ಇವತ್ತು ಪ್ರಥಮ ಪೂಜ್ಯನಾಗಿರ್ತಕ್ಕಂಥ ಮಹಾಗಣಪತಿಯ ಸಿದ್ಧಿಯ ಒಂದು ವಿಶೇಷತೆಯನ್ನು ಹೇಳ್ಕೊಡ್ತೀನಿ. ನೆಕ್ಸ್ಟ್ ಹೋಗ್ತಾ ಹೋಗ್ತಾ ನಿಮಗೆ ಇಷ್ಟವಾಗಿರ್ತಕ್ಕಂಥ ಒಂದು ದೇವರು ಯಾವುದಿದೆ ಅಥವಾ ದೇವತೆ ಯಾವುದಿದೆ ಅದರ ಒಂದು ಹೆಸರನ್ನು ನೀವು ಕಾಮೆಂಟ್ಸ್ ಮೂಲಕ ಹಾಕಿ, ಅದನ್ನು ನೋಡಿಕೊಂಡು ಪ್ರತಿಯೊಂದು ದಿನವೂ ಕೂಡ ಒಂದೊಂದು ಒಂದು ಅದಕ್ಕೆ ಬೇಕಾಗಿರ್ತಕ್ಕಂಥ ತಂತ್ರ ಯಂತ್ರ ಮಂತ್ರಗಳನ್ನೆಲ್ಲ ಹೇಳ್ಕೊಡ್ತಾ ಹೋಗ್ತೀವಿ. ಆದ್ದರಿಂದ ಇವತ್ತಿಗೆ ನಾವು ಗಣಪತಿಯ ಒಂದು ವಿಶೇಷವಾಗಿರ್ತಕ್ಕಂಥ ಸಿದ್ಧಿಯನ್ನು ತಗೊಳ್ಳೋಣ. ಆ ಸಿದ್ಧಿ ವಿನಾಯಕನ ಸಿದ್ಧಿಯನ್ನು ಫಸ್ಟ್ ಪಡ್ಕೊಂಡ್ಬಿಟ್ರೆ ನಮಗೆಲ್ಲವೂ ಅನುಕೂಲ ಆಗುತ್ತೆ. ಇದಕ್ಕೆ ನೀವೇನು ಮಾಡಬೇಕು, ಗಣಪತಿಯ ಸಿದ್ಧಿಗೆ ಯಾವಾಗಲೂ ಕೂಡ ಒಂದು ದಕ್ಷಿಣಾಭಿಮುಖವಾಗಿ ಅಥವಾ ಪಶ್ಚಿಮಾಭಿಮುಖವಾಗಿ ಕೂತ್ಕೋಬೇಕಾಗತ್ತೆ. ಇದು ಎಷ್ಟೋ ಜನಕ್ಕೆ ಗೊತ್ತಿಲ್ಲ, ದಕ್ಷಿಣ ಅಥವಾ ಪಶ್ಚಿಮಾಭಿಮುಖವಾಗಿ ಕೂತ್ಕೊಂಡು ಮೊದಲಿಗೆ ಆ ಮಂತ್ರಕ್ಕೆ ಪ್ರಾಣ ಪ್ರತಿಷ್ಠೆಯನ್ನು ಕೊಡಬೇಕು. ಅಸ್ಯ ಶ್ರೀ ಮಹಾಗಣಪತಿ ಪ್ರಾಣ ಪ್ರತಿಷ್ಠಾಪನ ಮಹಾಮಂತ್ರಸ್ಯ ಬ್ರಹ್ಮ ವಿಷ್ಣು ಮಹೇಶ್ವರ ಋಷಿಯ ಋಗ್ಯಜು ಸಾಮಥರ್ವಣಿ ಛಂದಸಿ ಪ್ರಾಣಶಕ್ತಿ ಪರದೇವತಾ ಓಂ ಹ್ರಾಂ ಬೀಜಂ ತ್ರೈಂ ಶಕ್ತಿ ಹ್ರೂಂ ಕಿಲಕಂ ಮಮ ವರಸಿದ್ಧಿ ವಿನಾಯಕ ಅಥವಾ ಸಿದ್ಧಿ ಗಣಪತಿ ಅಥವಾ ಪ್ರಸನ್ನ ಗಣಪತಿ. ಎಷ್ಟೋ ಗಣಪತಿಗೆ ಬೇಕಾದಷ್ಟು ಹೆಸರುಗಳಿದೆ ವೀಕ್ಷಕರೇ, ಅದರಲ್ಲಿ ಯಾವುದಾದ್ರೂ ಒಂದು ಗಣಪತಿ ಹೆಸರನ್ನ ನೀವು ಕರಿಬೋದು. ವರಸಿದ್ಧಿ ವಿನಾಯಕ ಪ್ರಾಣ ಪ್ರತಿಷ್ಠಾಪನ ಮಂತ್ರ ಸಿದ್ಧಿಯರ್ಥೆ ಜಪೆ ವಿನಿಯೋಗ ರಾಮಂಗುಷ್ಟ ಅಭಿನ್ವಹ ಶ್ರೀಂ ತರ್ಜನಿಭ್ಯಂ ನಮಃ ಹ್ರೋಂ ಮಧ್ಯಮಾಭ್ಯಂ ನಮಃ ಪ್ರೇಮ ನಾಮಿಕಾಭ್ಯಂ ನಮಃ. ಈ ಥರ ಬೆರಳುಗಳನ್ನ ಒಂದೊಂದೇ ಬೆರಳುಗಳನ್ನ ಮುಟ್ತಾ ಹೋಗ್ಬೇಕು. ತರ್ಜನಿಭ್ಯಂ ಕನಿಷ್ಠಿಕಾಭ್ಯಂ ಅಂದ್ರೆ ಕೊನೆ ಬೆರಳು, ಇದನ್ನೆಲ್ಲ ಮುಟ್ತಾ ನೀವು ಆ ಒಂದು ಜಪವನ್ನ ಮಾಡ್ತಾ ಹೋಗ್ಬೇಕು. ಕನಿಷ್ಠಿಕಾಭ್ಯಂ ನಮಃ ರಾಮ ಹೃದಯ ನಮಃ ಹೃದಯ ಮುಟ್ಬೇಕು. ಹ್ರೀಂ ಶಿರಸೆ ಸ್ವಾಹ ಹ್ರೂಂ ಶಿಖಾಯ ವಶಟ ಹುಂ ಅಸ್ತ್ರಾಯ ಫಟ ಭೂರ್ಭುವಸ್ವರಂ ಇತಿ ದಿಗ್ಬಂಧ ಭೂರ್ಭುವಸ್ವರಂ ಇತಿ ದಿಗ್ಬಂಧ. ದಿಗ್ಬಂಧನವನ್ನು ಹಾಕೋಬೇಕು ಒಂದು ಸಲ, ಈ ಥರ ಮೂರು ಸಲ ತಿರುಗಿಸ್ಬಿಟ್ಟು ಅಸ್ತ್ರಾಯ ಫಟ್ ಅಂತ ಹೊಡಿಬೇಕು. ದಿಗ್ಬಂಧನ ಹಾಕ್ಕೊಂಡ್ಬಿಟ್ಟು ಆ ಮಂತ್ರದ ಜಪವನ್ನು ಶುರು ಮಾಡಬೇಕು. ಏನು ಗಣಪತಿಯ ಮಂತ್ರ ಜಪ? ನಿಮಗೆಲ್ಲ ಆಲ್ರೆಡಿ ಯೂಟ್ಯೂಬ್ಗಳಲ್ಲಿ ಕೊಟ್ಬಿಟ್ಟಿದ್ದಾರೆ, ಬುಕ್ಗಳಲ್ಲೂ ಕೂಡ ಕೊಟ್ಟಿದ್ದಾರೆ, ಮತ್ತು ನಿಮಗೆ ಬೇಕಾದ ಕಡೆಯೆಲ್ಲ ಇದೆಲ್ಲ ಮಂತ್ರಗಳು ಸಿಗುತ್ತೆ. ಶ್ರೀಂ ಹ್ರೀಂ ಕ್ಲೀಂ ಗ್ಲೌಂ ಗಂ ಗಣಪತಯೇ ವರವರದ ಸರ್ವಜನಮ್ಮೇ ವಶಮಾನಾಯ ವಶಮಾನಾಯ ಸ್ವಾಹ ಅಂತ ಸಂಪೂರ್ಣವಾಗಿರ್ತಕ್ಕಂಥ ಮಂತ್ರವನ್ನು ಯಾವಾಗಲೂ ಕೂಡ ಜಪವನ್ನು ಮಾಡಬೇಕಾಗತ್ತೆ. 48 ದಿನ ಜಪ ಮಾಡಬೇಕು. 108 ಸರಿಯಿಂದ ಹಿಡಿದು 10,008 ಸರಿ ತನಕ ನಿಮಗೆ ಕೆಪಾಸಿಟಿ ಇದ್ದಷ್ಟು ಒಂದು ದಿನಕ್ಕೆ ಜಪವನ್ನು ಮಾಡ್ತಾ 48 ದಿನಗಳು ಕಂಪ್ಲೀಟ್ ಮಾಡಬೇಕು. 48ನೇ ದಿನ 5 ಜನ, 9 ಜನ, 18 ಜನ, 21 ಜನ, 48 ಜನ ಬ್ರಾಹ್ಮಣರಿಗೆ ಒಂದು ಚಿಕ್ಕದು ಗಣಪತಿ ಪ್ರತಿಮೆ, ಕಡಲೆಕಾಳು, ವಸ್ತ್ರ ಇದೆಲ್ಲ ದಾನ ಕೊಡುವಂಥದ್ದು. ಆ ದಾನ ಕೊಟ್ಟಾಗ ಏನಾಗುತ್ತೆ ಅಂದರೆ ಪೂರ್ಣ ಫಲ ನಿಮಗೆ ಸಿಗುತ್ತೆ. ಅಂದರೆ ನೀವು ಇದರಲ್ಲಿ ಇಲ್ಲೆಲ್ಲೋ ಒಂದು ಮಿಸ್ಟೇಕ್ ಮಾಡಿರ್ತಿರಲ್ಲ, ಆ ಮಿಸ್ಟೇಕ್ಸ್ ಎಲ್ಲ ಹೋಗೋಕ್ಕೆ ಯಾವಾಗಲೂ ಕೂಡ ಅದಕ್ಕೆ ದಾನದಷ್ಟು ಶ್ರೇಷ್ಠ ಯಾವುದೂ ಇಲ್ಲ. ಆ ದಾನ ಅಂತಕ್ಕಂಥದ್ದು ಕೊಟ್ಟಾಗ ನಿಮಗೆ ಇದರ ಸಂಪೂರ್ಣ ಫಲ ಸಿಕ್ಬಿಡುತ್ತೆ. ಹಂಗಾಗಿ ದಾನವನ್ನು ಮಾಡ್ತಾ ಸಂಪೂರ್ಣ ಫಲವನ್ನು ನೀವು ತಗೋಬೇಕು. ತಗೊಂಡಾಗ ಆ ಗಣಪತಿಯ ಸಿದ್ಧಿ ಆಗುತ್ತೆ. ಈ ಗಣಪತಿ ಸಿದ್ಧಿ ಆದ ತಕ್ಷಣ ಏನಾಗುತ್ತೆ, ಇದರಿಂದ ಗಣಪತಿ ಸಿದ್ಧಿ ಆದ ತಕ್ಷಣ ನಿಮ್ಮ ಕೆಲಸಗಳೆಲ್ಲವೂ ಕೂಡ ಪೆಂಡಿಂಗ್ ಆಗಲ್ಲ. ನೀಟಾಗಿ ನೀವು ಅಂದ್ಕೊಂಡಿರ್ತಕ್ಕಂಥ ಒಂದು ಕಡೆ ಹೋದಾಗ ಅಲ್ಲಿ ಎಷ್ಟೋ ಸಲ ನಿಮ್ಗೆ ವಿಘ್ನಗಳಾಗಿರ್ಬೋದು,
ಈಗ ಕರೆಕ್ಟ್ ಆಗಿ ಸಿದ್ಧಿ ಮಾಡ್ಕೊಂಡಾಗ ನಿಮ್ಗೆ ವಿಘ್ನಗಳಾಗಲ್ಲ. ಒಂದು ಎರಡನೇದಾಗ ಏನಪ್ಪಾ ಅಂದ್ರೆ, ಈ ಸಿದ್ಧಿ ಮಾಡ್ಕೊಬೇಕಾದ್ರೆ ಗರ್ಕೆದೊಂದು ಪ್ರಯೋಗ ಇದೆ, ಅದು ನೀವು ಈ ಸಂಪರ್ಕಿಸಿ ಅಂತ ಹೇಳಿ ನಮ್ಮ ನಂಬರ್ ಬರ್ತಾ ಇದೆ, ಆ ನಂಬರ್ಗೆ ಫೋನ್ ಮಾಡಿ ಬಂದಾಗ ಆ ಗರ್ಕೆ ಪ್ರಯೋಗ ಏನು ಅಂತ ಹೇಳ್ಕೊಡ್ತೀನಿ. ಆ ಗರ್ಕೆ ಪ್ರಯೋಗ ಮಾಡಿ ಆ ಗರ್ಕೆ ಭಸ್ಮವನ್ನ ಹಚ್ಕೊಂಡು ಹೋಗುವಂಥದ್ದು ಎರಡನೇದು. ಮೂರನೇದು, ನಿಮ್ಗೆ ಮಹಾಗಣಪತಿಯ ಸಂಪೂರ್ಣ ಅನುಗ್ರಹ ಸಿಗೋದ್ರ ಜೊತೆಗೆ ಭೂಮಿಗೆ ಸಂಬಂಧಪಟ್ಟಿರ್ತಕ್ಕಂಥ ಯಾವುದಾದ್ರೂ ಸಮಸ್ಯೆಗಳಿದ್ರೆ, ಅಂದ್ರೆ ಲಿಟಿಗೇಷನ್ ಅದು ಇದೋ ಮತ್ತೊಂದು ಇದ್ದಾಗ ಈ ಗಣಪತಿಯ ಒಂದು ವಿಶೇಷತೆಯಿಂದ ನಿಮ್ಗೆ ಅನುಕೂಲ ಆಗುತ್ತೆ. ಇದೇ ತರ ಆಂಜನೇಯ ಸಿದ್ಧಿ ಇದೆ, ರಾಮಸಿದ್ಧಿ ಇದೆ, ಶಿವಸಿದ್ಧಿ ಇದೆ, ದುರ್ಗಾ ಸಿದ್ಧಿ ಇದೆ, ಆಮೇಲೆ ಕಾಳಿ ಸಿದ್ಧಿ ಇದೆ, ಯಕ್ಷಿಣಿ ಸಿದ್ಧಿ ಇದೆ, ಯೋಗಿನಿ ಸಿದ್ಧಿ ಇದೆ. ನಿಮ್ಗೆ ಎಂತೆಂಥ ಸಿದ್ಧಿಗಳು ಬೇಕಾದರೂ ಕೂಡ ಅದನ್ನ ಕರೆಕ್ಟ್ ಆಗಿ ಈ ಪ್ರೊಸೀಜರ್ ಪ್ರಕಾರ ಯಾವ ಕಡೆ ಕೂತ್ಕೋಬೇಕು, ಹೆಂಗೆ ಮಂತ್ರವನ್ನು ಉಚ್ಚಾರಣೆ ಮಾಡಬೇಕು, ಎಷ್ಟು ಸಲ ಮಾಡಬೇಕು, ಅದನ್ನು ಮಾಡಿದಾಗ ಏನೇನು ಫಲಗಳು ಸಿಗುತ್ತೆ ಅಂತೇಳಿ ನೀವು ತಿಳ್ಕೊಂಡು ಕರೆಕ್ಟ್ ಆಗಿ ಮಾಡಿದಾಗ ಮಾತ್ರ ನಿಮ್ಗೆ ಅದು ಕರೆಕ್ಟ್ ಆಗಿ ಅನುಕೂಲ ಆಗುತ್ತೆ ವೀಕ್ಷಕರೇ. ಆದ್ರಿಂದ ಇದು ಅದ್ಭುತವಾಗಿರ್ತಕ್ಕಂಥ ಒಂದು ವಿಚಾರ ಆಗಿತ್ತು. ಮುಂದಿನ ಒಂದು ಸಿದ್ಧಿಯನ್ನ ನಾವು ಸಿದ್ಧಿಯ ಬಗ್ಗೆ ನಾವು ಹೇಳ್ತೀವಿ. ಅದಕ್ಕೂ ಮುಂಚೆ ನೀವು ಮಾಡ್ಬೇಕಾಗಿರೋದು ಇಷ್ಟೇ, ನಿಮಗೆ ಯಾವ ದೇವರ ಒಂದು ಸಿದ್ಧಿ ಬೇಕು ಅದನ್ನ ಕಮೆಂಟ್ಸ್ ಮೂಲಕ ತಿಳಿಸಿ. ನಮಸ್ಕಾರ.